ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ, ನಾವಿವತ್ತು ಒಂದು ಘಮ ಘಮ ಅಂತ ಪರಿಮಳ ಕೊಡುವಂತಹ, ಒಂದು ಸೂಪರ್ ಟೇಸ್ಟಿ ಕೊಡುವಂತಹ ಧನಿಯಾ ಪೌಡರನ್ನು ಯಾವ ರೀತಿ ಮನೆಯಲ್ಲಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಒಂದು ಸಲ ಈ ರೀತಿ ಧನಿಯಾ ಪೌಡರ್ನ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರುಗಳಿಗೆಲ್ಲ. ನೋಡಿ, ಇದನ್ನು ಮಾಡೋದಕ್ಕೆ ಮೊದಲು ನಾನು 1 ಕೆಜಿಯಷ್ಟು ಧನಿಯಾ ತಗೊಂಡಿದ್ದೀನಿ. ಸೊ ಧನಿಯಾ ತಗೋಬೇಕಾದ್ರೆ ನೀವು ಒಳ್ಳೆ ಕ್ವಾಲಿಟಿ ನೋಡಿ ತಗೊಳ್ಳಿ, ಯಾಕಂದರೆ ಇದನ್ನು ತುಂಬ ಸ್ಟೋರ್ ಮಾಡ್ತೀವಲ್ಲ, ಅದಕ್ಕೆ ಒಳ್ಳೆ ಟಾಪ್ ಕ್ವಾಲಿಟಿ ತಗೊಳ್ಳೋದು ಬೆಸ್ಟು. ಮತ್ತು ಹಳೆ ಧನಿಯಾ ಆದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನೆಲ್ಲ ಒಂದ್ಸತಿ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ನಂತರ ಇದನ್ನು ನಾನು ಫ್ರೈ ಮಾಡ್ಕೊಳ್ಳೋಕ್ಕೆ ತಗೊಳ್ತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಉರ್ಕೋಬೇಕಾಗುತ್ತೆ. ನೋಡಿ, ಇದನ್ನೆಲ್ಲ ಫಸ್ಟು ಮರದಲ್ಲಿ ಹಾಕಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಆದ ನಂತರ ಸೊ ನಾವು ಇದನ್ನು ಒಂದು ದೊಡ್ಡದು ನಾನು ಬಾಣಲಿ ತೊಗೊಂಡಿದ್ದೀನಿ, ತುಂಬ ದೊಡ್ಡದು. ಇದು ನಾನು ಆ್ಯಕ್ಚುಲಿ ಈ ಸಾಂಬಾರು ಪುಡಿಗಳಿಗೆಲ್ಲ ಉರಿಯೋದಕ್ಕಂತಲೇ ತಗೊಂಡಂತಹ ಒಂದು ದೊಡ್ಡದು ಸಿಲ್ವರ್ ಬಾಣಲಿ ಇದು. ಸೊ ಇದರಲ್ಲಿ ಆರಾಮಾಗಿ ಒಂದು ಸತಿ ಒಂದು 3-4 ಕೆಜಿಯಷ್ಟು ಉರಿಬಹುದು. ಬಟ್ ನಾನು ಇವಾಗ 1 ಕೆಜಿನೂ ಅದಕ್ಕೆ ಒಂದೇ ಸತಿ ಹಾಕಿದ್ದೀನಿ, ತುಂಬ ದೊಡ್ಡದಾಗಿರೋದ್ರಿಂದ. ನೀವೇನಾದರೂ ಬೈ ಮಿಸ್ ಮೀಡಿಯಮ್ದಾದರೆ ಸ್ವಲ್ಪ ಸ್ವಲ್ಪನೇ ಹಾಕಿ ಉರಿರಿ. ಮತ್ತು ಹೊಸದಾಗಿ ಮಾಡೋರು ತುಂಬ ಒಂದೇ ಸತಿ ಹಾಕಕ್ಕೆ ಹೋಗಬೇಡಿ. ಮತ್ತು ಏಕೆಂದರೆ ಅದು ನಿಮಗೆ ಗೊತ್ತಾಗಲ್ಲ, ಒಂದೇ ಸತಿ ಹಾಕ್ಬಿಟ್ರೆ ಕೈ ಆಡಿಸ್ತಾನೇ ಇರಬೇಕಾಗುತ್ತೆ, ಇಲ್ಲಾಂದರೆ ತಕ್ಷಣ ಕೆಳಗಡೆ ಎಲ್ಲ ಕಪ್ಪಾಗಿಬಿಡುತ್ತೆ. ಧನಿಯಾ ಕಪ್ಪಾದರೆ ಮತ್ತು ಧನಿಯಾ ಪುಡಿನೂ ತುಂಬ ಬ್ಲ್ಯಾಕ್ ಬರುತ್ತೆ, ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ಅದರಿಂದ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು, ಸೊ ಇದು ಪ್ರತಿಯೊಂದು ಸೆಕೆಂಡನ್ನು ಕೈ ಆಡಿಸ್ತಾನೇ ಇರಬೇಕಾಗುತ್ತೆ. ಹೊಸದಾಗಿ ಮಾಡೋರಾದರೆ 1 ಕೆಜಿನ ಒಂದು 3-4 ಸತಿ ಉರಿರಿ, ಸರಿ ಹೋಗುತ್ತೆ. ಸ್ವಲ್ಪ ಸ್ವಲ್ಪ ತಗೊಂಡು ಬಾಣಲಿಯಲ್ಲಿಗೆ ಅದನ್ನು ಒಂದು ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಸ್ವಲ್ಪ ಉರಿತಾ ಇದ್ದರೆ ನಿಮಗೆ ಆವಾಗ ಗೊತ್ತಾಗುತ್ತೆ ಅದು ಯಾವ ರೀತಿ ಕಲರ್ ಚೇಂಜ್ ಆಗುತ್ತೆ ಅಂತೇಳ್ಬಿಟ್ಟು. ಸೊ ನೀವು ನೋಡ್ತಿದ್ದೀರಲ್ಲ, ಈ ರೀತಿ ಸ್ವಲ್ಪ ಬಣ್ಣ ಚೇಂಜ್ ಆಗ್ತಾ ಬರುತ್ತೆ. ಸೊ ಮತ್ತು ಎಲ್ಲೂ ಅದು ಬಿಡಬಾರ್ದು, ಎಲ್ಲೂ ಬಿಟ್ಟರೂ ನೀವು ಕೆಳಗಡೆ ತಲೆ ಸೀದೋಗ್ಬಿಡುತ್ತೆ. ಸೊ ಆವಾಗ ಚೆನ್ನಾಗಿರಲ್ಲ. ನೋಡಿ, ಇವಾಗ ನಾನು ಇದನ್ನೆಲ್ಲ ಉರಿದ್ಬಿಟ್ಟು ಒಂದು ಟಬ್ಗೆ ಶಿಫ್ಟ್ ಮಾಡಿದ್ದೀನಿ. ಇದು ಹಸಿದು ಹಾಕ್ಸ್ಕೊಂಬಂದರೆ ಚೆನ್ನಾಗಿರಲ್ಲ ಸಾಂಬಾರುಗಳಿಗೆ. ಒಂದು ಸತಿ ಈ ರೀತಿ ಫ್ರೈ ಮಾಡಿ ಕೆಲವೊಂದು ಆ್ಯಡ್ ಮಾಡಿ ಇದನ್ನು ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ನಾನು ಫ್ರೈ ಆದ ತಕ್ಷಣ ಒಂದು ದೊಡ್ಡ ಟಬ್ಗೆ ಶಿಫ್ಟ್ ಮಾಡಿದ್ದೀನಿ. ಸೊ ನಂತರ ಅದೇ ಬಾಣಲಿಗೆ ನಾನು ಬೇಡಿಗೆ ಮೆಣಸಿನ್ಕಾಯಿ ಬರುತ್ತಲ್ಲ ಅದರಲ್ಲಿ ಒಂದು 200 ಗ್ರಾಮಷ್ಟು ಬೇಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಬೇಡಿಗೆ ಮೆಣಸಿನ್ಕಾಯಿ ಏನಂದರೆ ನಮಗೆ ಖಾರ ಕೊಡಲ್ಲ, ಬಟ್ ಸಾಂಬಾರಿಗೆ ಒಂದು ತುಂಬ ಕಲರ್ ಚೆನ್ನಾಗಿ ಕೊಡುತ್ತೆ. ಅದರಿಂದ ಒಂದು 200 ಗ್ರಾಮಷ್ಟು ತಗೊಂಡು ನೋಡಿ, ಅದಕ್ಕೆ ಜಸ್ಟ್ ಒಂದು 1/2 ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಬೇಡಿಗೆ ಮೆಣಸಿನ್ಕಾಯಿ ಹಾಕೋ ರೀಸನ್ ಏನಪ್ಪ ಅಂದರೆ, ಬರೀ ಧನಿಯಾದ ಹಾಕ್ಸ್ಕೊಂಬಂದರೆ ಸಾಂಬಾರು ತುಂಬ ಗ್ರೀನ್ ಕಲರ್ ಬರುತ್ತೆ ಅಲ್ಲ, ಅದು ಕೆಲವ್ರಿಗೆ ಇಷ್ಟ ಆಗಲ್ಲ. ಆದ್ದರಿಂದ ಬೇಡಿಗೆಯನ್ನು ಹಾಕಿದ್ರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ನಾವು ಮಸಾಲೆ ಸಾಂಬಾರಿಗೆಲ್ಲ ನಾನ್ ವೆಜ್ಗಳಿಗೆ ಒಳ್ಳೆ ಕಲರ್ ಬರುತ್ತೆ. ಅದರಿಂದ ಸ್ವಲ್ಪ ಬೇಡಿಗೆ ಒಂದು ಕೆಜಿ ಧನಿಯಾಗೆ ಒಂದು 200 ಗ್ರಾಮಷ್ಟು ಬೇಡಿಗೆ ಮೆಣಸಿನ್ಕಾಯಿ ಸಾಕಾಗುತ್ತೆ. ಅದೇನಾದರೂ ಇಷ್ಟ ಇಲ್ಲ ಅನ್ನೋರು ಬೇಕಾದರೆ ಸ್ಕಿಪ್ ಮಾಡಿ ನಾರ್ಮಲಾಗಿನೇ ತಗೋಬಹುದು ಬೇಡಿಗೆನ. ನಂತರ ಇದಕ್ಕೆ ನೋಡಿ, ನಾನು ಒಂದು 150 ಗ್ರಾಮಷ್ಟು ಕಳ್ಳೆಪಪ್ಪನ್ನ ತೊಗೊಂಡಿದ್ದೀನಿ. 1 ಕೆಜಿಗೆ ಜಸ್ಟ್ ಒಂದು 150 ಗ್ರಾಮಷ್ಟು ಕಳ್ಳೆಪಪ್ಪು ತೊಗೊಂಡಿದ್ದೀನಿ. ಕಳ್ಳೆಪಪ್ಪು ಜಾಸ್ತಿ ಹಾಕಿದ್ರೆ ಸಾಂಬಾರು ತುಂಬ ತಿಕ್ಕ ಬರುತ್ತೆ, ಅದರಿಂದ ಇದು ಟೇಸ್ಟ್ಗೆ ಅಂತ ಒಂದು 150 ಗ್ರಾಮ್ ತೊಗೊಂಡು ಅದನ್ನು ಈ ರೀತಿ ಒಂದು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಂಡು ಅದನ್ನು ಸಮೇತ ಅದೇ ಟಬ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ನಂತರ ಒಂದು 2 ಇಡಿಯಷ್ಟು ಫ್ರೆಶ್ ಆದಂತಹ ಕರಿಬೇವನ್ನು ತೊಳೆದ್ಬಿಟ್ಟು ಒಣಗಿಸ್ಕೊಂಡು, ಸ್ವಲ್ಪ ಒಣಗಿಸಿಲ್ಲ ಅಂದರೆ ತೊಳೆದು ಆ ತೇವ ಎಲ್ಲ ಸ್ವಲ್ಪ ಡ್ರೈ ಆದಮೇಲೆ ಅದನ್ನು ಈ ರೀತಿ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಅದು ಏನಂದರೆ ಆ ಹಸಿ ಕರಿಬೇವು ಫುಲ್ಲು ನಾವು ಹಿಂಗೆ ಪ್ರೆಸ್ತ ಮಾಡಿದ ತಕ್ಷಣ ಪುಡಿ ಪುಡಿ ಆಗಬೇಕು, ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಒಳ್ಳೆ ಘಮ ಕೊಡುತ್ತೆ, ಫ್ಲೇವರ್ ಕೊಡುತ್ತೆ. ನಾವು ಧನಿಯಾ ಪೌಡ್ರಿಗೆ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ. ಒಂದು 2 ಇಡಿಯಷ್ಟು ತೊಗೊಂಡಿದ್ದೀನಿ ನಾನು. ನಿಮಗೇನಾದರೂ ಇದು ಒಣಗಿಸಿ ಇಟ್ಟಿರ್ತೀರಲ್ಲ, ಆಲ್ರೆಡಿ ಕೆಲವರು ಕರಿಬೇವನ್ನು ಒಣಗಿಸಿ ಇಟ್ಕೊಂಡಿರ್ತಾರೆ, ಅಂಥ ಕರಿಬೇವಿದ್ರೂ ನೀವು ಅದನ್ನೇ ಯೂಸ್ ಮಾಡಬಹುದು, ಚೆನ್ನಾಗೇ ಇರುತ್ತೆ. ಸೊ ಆ ರೀತಿ ಒಣಗಿಸಿಟ್ಟಿಲ್ಲ ಅಂದರೆ ಈ ರೀತಿ ಫ್ರೆಶ್ ಆಗಿ ತೊಗೊಂಡಿರುವಂಥ ಕರಿಬೇವನ್ನೇ ಸ್ವಲ್ಪ ಒಂದು 2-3 ನಿಮಿಷ ಬಿಸಿಲಲ್ಲಿ ಇಟ್ಬಿಟ್ಟು ಇದನ್ನು ಈ ರೀತಿ ಫ್ರೈ ಹುರಿದ್ಬಿಟ್ರೆ ಸೊ ಅದೇ ಫುಲ್ಲು ಚೆನ್ನಾಗಿ ಕ್ರಿಸ್ಪಿ ಥರ ಆಗೋಗುತ್ತೆ. ಮುಟ್ಟಿದ ತಕ್ಷಣ ಪುಡಿ ಪುಡಿ ಆಗುತ್ತೆ ಕರಿಬೇವು, ಅಷ್ಟು ಫ್ರೈ ಮಾಡಬೇಕು. ಹಸಿದಂತೂ ಇರಬಾರ್ದು, ಹಸಿದಿದ್ದರೆ ಸೊ ಧನಿಯಾ ಪೌಡ್ರಲ್ಲಿ ಮತ್ತು ಗೂಡು ಕಟ್ಟಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಚೆನ್ನಾಗಿ ಒಂಚೂರು ಹಸಿ ಇಲ್ದಿರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನಾನು ಇದು 1 ಕೆಜಿ ಧನಿಯಾ ಪೌಡ್ರ್ ಮಾಡಿಟ್ಕೊಂಡ್ರೆ, ಒಂದು ಸತಿ ಮಾಡಿಟ್ಕೊಂಡ್ರೆ ಅದು ನನಗೆ ಒಂದು 6 ತಿಂಗಳು 6 ಮಂತ್ಸ್ ಏನೂ ಒಂಚೂರೂ ಕೆಡೋದಿಲ್ಲ. ಮತ್ತು ಅದು ಫಸ್ಟ್ ನಾನು ಯಾವ ಟೇಸ್ಟಲ್ಲಿ ಮಾಡಿದಾಗ ಯಾವ ಟೇಸ್ಟ್ ಇರುತ್ತೋ ಕೊನೆವರೆಗೂ ಅದೇ ಟೇಸ್ಟ್ ಇರುತ್ತೆ, ಅಷ್ಟೇ ಚೆನ್ನಾಗಿರುತ್ತೆ ನಾವು ಯಾವ ರೆಸಿಪಿಗೆ ಯೂಸ್ ಮಾಡಿದ್ರೂ. ಸೊ ಮತ್ತು ಒಂದು ಸ್ಮಾಲ್ ಎಕ್ಸ್ಕ್ಯೂಸ್ ಯು ಫ್ರೆಂಡ್ಸ್, ನಾನು ಆ್ಯಕ್ಚುಲಿ ಇದಕ್ಕೆ ಚಕ್ಕೆ ಸೇರಿಸ್ಬೇಕಾಗಿತ್ತು ಬೈ ಮಿಸ್, ಸ್ವಲ್ಪ ಫ್ಯಾಮಿಲಿ ಟೆನ್ಷನ್ನಲ್ಲಿ ನಾನು ಅದನ್ನು ಮರ್ತಿದ್ದೀನಿ. ದಯವಿಟ್ಟು ನೀವು ಇದನ್ನು ಮಾಡಬೇಕಾದ್ರೆ ನೆಕ್ಸ್ಟ್ ಇದಕ್ಕೆ
ಒಂದು 5-6 ಇಂಚಷ್ಟು ಚಕ್ಕೆನ ಹುರಿದ್ಬಿಟ್ಟು ಸೇರಿಸಿ, ತುಂಬ ಚೆನ್ನಾಗಿರುತ್ತೆ ಆ ಫ್ಲೇವರು. ನಂತರ ನೋಡಿ, ಇದಕ್ಕೆ ನಾನು ಒಂದು 3 ಅರಶಿನದ ಕೊಂಬ್ ತೊಗೊಂಡಿದ್ದೆ. ಅರಶಿನ ಕೊಂಬ್ ತೊಗೊಂಡು ಅದನ್ನು ಈ ರೀತಿ ಕುಟ್ಟಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಸ್ಟ್ ಒಂದು ಸ್ವಲ್ಪ ಈ ರೀತಿ ಪುಡಿ ಮಾಡಿದ್ರೆ ನಾವು ಮತ್ತೆ ಅದು ಮಿಷನ್ಗೆ ಹಾಕ್ಸ್ತೀವಲ್ಲ, ಆವಾಗ ಚೆನ್ನಾಗಿ ಪುಡಿ ಆಗುತ್ತೆ. ಧನಿಯಾ ಪೌಡ್ರಿಗೆ ಯಾವತ್ತೂ ಅರಶಿನದ ಕೊಂಬು ಹಾಕಲೇಬೇಕು. ಆ್ಯಕ್ಚುಲಿ ಅದು ಒಳ್ಳೆ ಆ ಟೇಸ್ಟು ಮತ್ತು ಆ ಪರಿಮಳ ಘಮ ಬರುತ್ತೆ ನಿಮ್ಗೆ, ಅಟ್ ಕಲರು ಅದೆಲ್ಲ. ಒಂದು 3 ಜಾಸ್ತಿನೂ ಹಾಕ್ಬಾರ್ದು. 1 ಕೆಜಿಗೆ ನಾನು ಜಸ್ಟ್ ಒಂದು 3 ಅರಶಿನದ ಕೊಂಬ್ ಮಾತ್ರ ತೊಗೊಂಡಿದ್ದೀನಿ ನೋಡಿ. ಈ ರೀತಿ ಒಂದು ಅರ್ಧಂಬರ್ಧ ಸ್ವಲ್ಪ ಪುಡಿ ಮಾಡಿಬಿಟ್ಟು ಅದನ್ನು ಎತ್ತಿ ಸೊ ಅದೇ ಧನಿಯಾ ಪೌಡ್ರಿಗೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ನಾನು ಹೇಳ್ದಂಗೆ ಇದಕ್ಕೆ ನೀವಿನ್ನು ಚಕ್ಕೆ ಒಂದು ಮಿಸ್ ಆಗಿದೆ, ನೀವು ಅದನ್ನು ಚಕ್ಕೆ ಸ್ವಲ್ಪ ಒಂದು 5-6 ಇಂಚಷ್ಟು ಅಥವಾ ಒಂದು 3-4 ಇಂಚು, 1 ಕೆಜಿಗೆ ಅಂದರೆ ಒಂದು 3-4 ಇಂಚು ಚಕ್ಕೆ ಸಾಕಾಗುತ್ತೆ, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಅದು ಹುರಿದ್ಬಿಟ್ಟು ಹಾಕ್ಕೋಬೇಕಾಗುತ್ತೆ. ನಂತರ ಇವಾಗ ಇದನ್ನೆಲ್ಲ ನಾನು ಸ್ವಲ್ಪ ಹೊತ್ತು ಬಿಸಿಲಿಗೆ ಇಡಬೇಕಾಗಿತ್ತು ನೋಡಿ. ಬಿಸಿಲಿಗೆ ಇಟ್ಬಿಟ್ಟು ಒಂದು 1 ಅವರ್ 2 ಅವರ್ಸ್ ಬಿಸಿಲಿಗೆ ಇಟ್ಟರೆ ಸಾಕಾಗುತ್ತೆ. ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರ್ತೀವಲ್ಲ, ಒಂದು 2-3 ಅವರ್ಸ್ ಅಥವಾ ಬಿಸಿಲಿಗೆ 1 ಅವರ್ ಇಟ್ಟರೂ ಸಾಕು. ಚೆನ್ನಾಗಿ ಒಳ್ಳೆ ಬಿಸಿಲಿದ್ದರೆ 1 ಅವರ್ ಇಟ್ಟರೆ ಸಾಕಾಗುತ್ತೆ, ಇಲ್ಲ ಒಂದು ಸ್ವಲ್ಪ ಮೀಡಿಯಂ ಆಗಿದ್ರೆ ಇನ್ನೊಂದು 2 ಅವರ್ ಇಟ್ಬಿಟ್ಟು ಅದನ್ನು ನಾವು ತಗೊಂಡೋಗಿ ಮಿಷಿನ್ಗೆ ಹಾಕ್ಸ್ಕೊಂಬಂದರೆ ನೀವು ಹಾಕ್ಸ್ಕೊಂಬಂದಾಗಲೇ ಗೊತ್ತಾಗುತ್ತೆ ನಿಮ್ಗೆ ಇದು ಎಷ್ಟು ಘಮ ಘಮ ಅಂತಿರುತ್ತೆ ಧನಿಯಾ ಪೌಡ್ರ್ ಅಂತ. ಸೊ ಆಮೇಲೆ ನೀವು ಆ ಘಮಕ್ಕೇ ಗೊತ್ತಾಗುತ್ತೆ. ಸೊ ನಮ್ಗೆ ಅಡುಗೆಗೆ ಮಾಡಬೇಕಾದ್ರೆ ಅದು ಎಷ್ಟು ಟೇಸ್ಟ್ ಬರುತ್ತೆ ಅಂತೇಳ್ಬಿಟ್ಟು ನಾನು ನೋಡಿ ಜಸ್ಟ್ ಒಂದು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಒಂದು 1 ಅವರ್ ಇಟ್ಟಿದ್ದೆ ಅಷ್ಟೇ ಬಿಸಿಲಿಗೆ. ಮತ್ತೆ ನಾನು ತಗೊಂಡೋಗಿ ಇದನ್ನು ಮಿಷಿನ್ಗೆ ಹಾಕ್ಸ್ಕೊಂಬಂದು 2 ಸತಿ ಮಿಷಿನ್ಗೆ ಹಾಕ್ಸ್ಬೇಕಾಗುತ್ತೆ. ಆ್ಯಕ್ಚುಲಿ ಪೌಡ್ರ್ ಯಾವುದೂ 2 ಸತಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ಇದನ್ನು ನಾವು ಓಪನ್ ಮಾಡಿದ ತಕ್ಷಣ ಎಷ್ಟು ಘಮ ಘಮ ಅಂತಿರುತ್ತೆ ಅಂತ ನಿಮ್ಗೆ ಆವಾಗೇ ಗೊತ್ತಿಷ್ಟ, ಅಷ್ಟು ಚೆನ್ನಾಗಿರುತ್ತೆ ಈ ಸ್ಮೆಲ್ಲು. ಅಷ್ಟೇ ಅಲ್ಲ, ನಾವು ಅಡುಗೆಗೆ ಮಾಡಬೇಕಾದ್ರೂ ಅಷ್ಟೇ ಘಮ ಘಮ ಅಂತ ಬರುತ್ತೆ ನಾವು ಮಾಡೋ ಅಡುಗೆನೂ. ಆ ಸ್ಮೆಲ್ ನೀವು ಆಡಿಸ್ಕೊಂಬಂದು ಮಿಷಿನ್ಗೆ ಹಾಕ್ಸ್ಕೊಂಬಂದ ತಕ್ಷಣವೇ ಗೊತ್ತಾಗ್ಬಿಡುತ್ತೆ ನಿಮಗೆ ಅದ್ರ ಫ್ಲೇವರು ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂತ. ಫ್ರೆಂಡ್ಸ್, ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಇದನ್ನು ಯೂಸ್ ಆಗುತ್ತೆ ಅಂದರೆ ಅವ್ರಿಗೆ ಶೇರ್ ಮಾಡಿ. ಸೊ ಪ್ಲೀಸ್ ಸಪೋರ್ಟ್ ಮೈ ಚಾನಲ್ ಡಿಯರ್ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.